Welcome to my channel. This is Lakshmi's unique recipe. And welcome to vlog numero 3. Okay. What? Vlog? Numero 3. Numero 3. Whatever. You can't drink it. You can't drink it. Nanna drink try martidane. Enamma? Coffee lemon water. Want to drink? Beda bidu. Yaake? ಎಷ್ಟು ಗಂಟೆಗೆ ಇದೆ ಕ್ಲಾಸು? ಓಕೆ ಬಾಯ್. ಕ್ಲಾಸ್ ಕಾನ್ಸಂಟ್ರೇಷನಿಂದ ಮಾಡು. ಬೆಳಗಿನ ಟೈಮು ನೀವೇನಾದರೂ ಮಾಡಿ, ಒಂದು ಕಾಫಿ ಕುಡಿಯುವಾಗ ನೀವು ಆರಾಮಾಗಿ ಕೂತ್ಕೊಂಡ್ರೇ ಅದೊಂದು ಮಜಾ. ಅಲ್ಲಿ ನೋಡಿ, ಎಲ್ಲ ಸಾಮಾನು ಬಂದಿದೆ ಬಿಗ್ ಬಾಸ್ಕೆಟಿಂದ. ನಮ್ಮ ಮನೆಯವರು ಅಲ್ಲೇ ಇಟ್ಸ್ಬಿಟ್ಟಿದ್ದಾರೆ. ಈಗ ಅದನ್ನು ನಾನು ಒಳಗಡೆ ತಗೊಂಡು ಎಲ್ಲ ತೊಳೆದು 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 ಇಲ್ಲಿ ಒಂಡ ಹಾಕ್ತೀನಿ. ಹಾಯ್, ಗುಡ್ ಮಾರ್ನಿಂಗ್. ಆಯ್ತು ಸ್ನಾನ? ಹ್ಞೂ. ತಲೆ ಒಣಗಿಲ್ಲ? ಇರು ಒಂದು ನಿಮಿಷ, ಬಾ ಇಲ್ಲಿ ಬಾ, ಇಲ್ಲಿ ಅಮ್ಮ ಹತ್ರ ಬಾ, ಅಮ್ಮ ಹತ್ರ ಬಾ. ಹಾಂ, ಕಮ್ಮಿಯ ಕಮ್ಮಿಯ ಕಮ್ಮಿ ಏ ಎಲೆ ಬಚ್ಚ ಕಮ್ಮಿ ಕಮ್ಮಿ ನಾನು ಕೂ ಮಾಡ್ಕೊಡ್ತೀನಿ. ಶೌಟ್ ಮಾಡ್ಬಾರ್ದು. ಲೆಟ್ಸ್ ಹೆಡ್ ಟು ದ ಕಿಚನ್ ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡೋಣ, ಬನ್ನಿ. ಸೊ ಇಲ್ಲಿಂದ ನನ್ನ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. ನಾನು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಳ್ತಿದ್ದೀನಿ. ಸೊ ನಂತರ ನಾನು ಒಂದು ಬಾಣಲಿಯಲ್ಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದೆ, ಸ್ವಲ್ಪ ಖಾರದ ಪುಡಿ, ಮೆಣಸಿನ್ಕಾಯಿ ಪುಡಿ, ಮತ್ತು ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಸ್ವಲ್ಪ ಹಳದಿ, ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು. ತುಂಬ ಖಾರವಾಗಿ ಇದ್ದರೆ ಚೆನ್ನಾಗಿರಲ್ಲ. ಮಾರ್ನಿಂಗ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತುಂಬ ಸ್ಪೈಸಿಯಾಗಿ ಮಾಡಿದ್ರೆ ಹೋಲ್ ಡೇ ನಮ್ಮ ಒಂದು ಸ್ಟಮಕ್ ಇಂಟೆಸ್ಟೈನ್ ಡೈಜೆಸ್ಟಿವ್ ಸಿಸ್ಟಮ್ನ ಹಾಳು ಮಾಡುತ್ತೆ. ಸೊ ಹಾಗಾಗಿ, ಸೊ ಅದಾದ ನಂತರ ಸ್ವಲ್ಪ ಅಜ್ವೈನ್ ಮತ್ತು ಸ್ವಲ್ಪ ಒಂದೇ ಟೀಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಒಂದು ಕಾಲು ನಿಂಬೆಹಣ್ಣನ್ನು ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕೊತ್ತಂಬರಿನೂ ಕಟ್ ಮಾಡಿ ಹಾಕಿದೆ, ಸೊ ಎಲ್ಲ ಇನ್ಕ್ಲೂಡೆಡ್ ಆಗಲಿ ಅಂತ. ಅದಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ನೆಕ್ಸ್ಟು ನಾನು ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸ್ಬಿಟ್ಟಿದ್ದೀನಿ, ಚೆನ್ನಾಗಿ ನಾದಿದ್ದೀನಿ ಇವಾಗ. ಇದನ್ನು ಚೆನ್ನಾಗಿ ನಾದದಷ್ಟು ತುಂಬಾ ಒಳ್ಳೆಯದು. ಸೊ ಚಪಾತಿ ಒತ್ತಬೇಕಾದ್ರೆ ಕಷ್ಟ ಆಗೋಲ್ಲ. ನಂತರ ನಾನು ಚಟ್ನಿ ಪುಡಿಗೆ ಕಡಲೆಕಾಯಿ ಚಟ್ನಿ ಪುಡಿ ಮಾಡ್ತಿದ್ದೀನಿ. ಅದಕ್ಕೆ ಅದನ್ನು ಹುರ್ಕೊಂಡೆ. ಅದಾದ ನಂತರ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ನಾನು ಸಿಪ್ಪೆ ಏನು ತೆಗಿಯಲ್ಲ ಇದರಲ್ಲಿ, ಅದು ಜೊತೆಗೆ ಇದ್ರೆ ತುಂಬಾ ಹೆಲ್ದಿಗೂ ಕೂಡ ಒಳ್ಳೆಯದು, ಹಾಗೆ ರುಚಿನೂ ಕೂಡ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಅಚ್ಚಕಾರದ ಪುಡಿನ ಹಾಕ್ಕೊಳ್ಳಿ, ಒಂದೂವರೆ ಸ್ಪೂನಷ್ಟು. ಮತ್ತು ಹಾಗೆ ಸಾಲ್ಟ್ ಕೂಡ ಹಾಕಿ, ತುಂಬ ಸಣ್ಣದಾಗಿ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹೀಗೆ ತರಿತರಿಯಾಗಿರಬೇಕು, ಸಿಗಬೇಕದು ಆವಾಗಲೇ. ಇದ್ರ ರುಚಿ ತುಂಬ ಚೆನ್ನಾಗುತ್ತೆ, ಪೌಡ್ರ್ ಮಾಡಿದ್ರೆ ಒಂಚೂರು ಚೆನ್ನಾಗಾಗಲ್ಲ. ಸೊ ನಂತರ ಎಲ್ಲರೂ ನಾನು ಕೂರಿಸ್ಬಿಟ್ಟಿದ್ದೀನಿ ಡೈನಿಂಗಲ್ಲಿ. ಸೊ ಎಲ್ರಿಗೂ ಒಬ್ಬೊಬ್ಬರಿಗೆ ಇದು ಪರಾಟ, ಮೇಥಿ ಪರಾಟ ಮಾಡಿ ಕೊಡ್ತಾ ಇದ್ದೀನಿ. ಇದು ತುಂಬಾ ಹೆಲ್ದಿಗೆ ಒಳ್ಳೆಯದು. ಈಗಂತೂ ಚಳಿಗಾಲ ಅಲ್ವಾ, ಸೊ ಈಗ ಈ ಸೀಸನ್ ಎಲ್ಲ ಸೊಪ್ಪುಗಳು, ವೆರೈಟಿ ಸೊಪ್ಪು ಸಿಗುತ್ತೆ ಇವಾಗ. ಸಾಂಬಾರು ಸೊಪ್ಪಾಗಲಿ, ಧನಿಯಾ ಆಗಲಿ, ಎಲ್ಲ ಫ್ರೆಶು, ತುಂಬ ಚೆನ್ನಾಗಿರುತ್ತೆ. ಗ್ರೀನ್ ಗ್ರೀನ್ ಹಸಸ್ರಾಗಿರುತ್ತೆ. ಅದನ್ನು ಈ ಟೈಮಲ್ಲಿ ಮಾಡಿದ್ರೆ ರುಚಿನೂ ಚೆನ್ನಾಗಿರುತ್ತೆ, ಮತ್ತು ಹೆಲ್ದಿಗಂತೂ ತುಂಬಾ ಒಳ್ಳೇದು. ಈ ಸೀಸನಲ್ಲಿ ಮಿಸ್ ಮಾಡಲೇಬೇಡಿ ಮೇಥಿ ಪರಾಟ ಮಾಡೋದನ್ನು. ರೆಸಿಪಿ ಕೂಡ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ನನ್ನ ಮಗ ತುಂಬ ರುಚಿಯಾಗಿದೆ ಅಂತ ಹೇಳೋದಾ? ಸೊ ನಂತರ ನಾನು ನಮ್ಮ ಮನೆಯವರಿಗೆ ಕೊಡಲಿಕ್ಕೆ ಹೋಗ್ತಿದ್ದೀನಿ. ಚಿಕ್ಕವನಿಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದೆ. ಸೊ ಹೀಗೆ ನೋಡಿ, ಟೇಸ್ಟೇ ಮಾಡಿಲ್ಲ. ಥಮ್ಸ್ ಅಪ್. ಗುಡ್ ನೋಡಿ, ಎಷ್ಟು ಸಾಫ್ಟಾಗಿದೆ. ನೆಕ್ಸ್ಟು ಸ್ವಲ್ಪ ಲೈಟಾಗಿ ತುಪ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ, ನನಗೆ ಖಾರ ಖಾರವಾಗಿ ಇಷ್ಟ. ಇದ್ರ ಜೊತೆ ಮೊಸರು ಕೂಡ, ಮೊಸರು ಅವಾಯ್ಡ್ ಮಾಡ್ತಾರೆ.
ಸೊ ನಂತರ ನನ್ನ ಸೆಕೆಂಡ್ ವರ್ಕ್ ಅಂತಂದರೆ ನಾನು ಮೊದಲಿಗೆ ಅಡುಗೆ ಮಾಡಿಟ್ಬಿಟ್ಟಿದ್ದೀನಿ, ಆಲ್ರೆಡಿ ಕುಕ್ಕರ್ ಕೂಗಿಸಿದ್ದೀನಿ. ಹಾಗೆ ಇವತ್ತು ಕೆಲಸದವ್ರು ಇಲ್ಲದೆ ಇರೋದ್ರಿಂದ ನಾನು ಈಗ ಮನೆ ಡಸ್ಟಿಂಗ್ ಮಾಡ್ತಿದ್ದೀನಿ, ಜೊತೆಗೆ ಮಾಪಿಂಗು ಕೂಡ ಜೊತೆಲೇ ಮಾಡ್ಬಿಟ್ಟು. ನನ್ನ ಮಗ ನೋಡಿ ಹೇಗೆ ಮಸ್ತಿ ಮಾಡ್ತಾಯಿದ್ದಾನೆ. ಹಾಗೆ ನನ್ನ ಕಿಡ್ಸ್ ಬೆಡ್ರೂಮ್ ಎಲ್ಲ ಡಸ್ಟಿಂಗ್ ಆಯಿತು, ಅದಾದ ನಂತರ ನಮ್ಮ ಬೆಡ್ರೂಮ್ ಕ್ಲೀನ್ ಮಾಡಿಬಿಟ್ಟೆ. ಡೀಟೇಲಾಗಿ ತೋರಿಸಿಲ್ಲ, ಇದನ್ನು ಒಂದಿನ ಬೇಕಂದರೆ ತೋರಿಸ್ತೀನಿ ನಾನು. ಸೊ ವಿಡಿಯೋ ಲಾಂಗ್ ಇರೋದ್ರಿಂದ ಸೊ ಅವಾಯ್ಡ್ ಮಾಡಿದ್ದೀನಿ, ಎಲ್ಲ ಸ್ಕಿಪ್ ಮಾಡಾಕಿದ್ದೀನಿ. ಎಲ್ಲ ಡಸ್ಟಿಂಗ್ ಆಗೋಗಿತ್ತು, ಬೆಡ್ಡಿಂಗ್ ಆಗೋಯಿತು. ನೆಕ್ಸ್ಟು ನಾನು ಸೊ ಈಗೆಲ್ಲ ಆಗಿದೆ, ಮನೆಯೆಲ್ಲ ನೀಟಾಗಿದೆ. ಸೊ ನನ್ನ ಮಕ್ಕಳು ಆಗಲೇ ಕೂತ್ಬಿಟ್ಟಿದ್ದಾರೆ, ಮನೆ ನೀಟಾಗಿದೆ, ಟಿ ವಿ ಚಂದ ನಡೀತಾ ಇದೆ. ಸೊ ಎಷ್ಟು ನೀಟ್ ಮಾಡಿದ್ರು ಅಷ್ಟೇ ಕೊನೆಗೆ ಬೆಡ್ ಮೇಲೆ ಇವ್ರುಗಳು ಜಂಪಿಂಗ್ ಮಾಡೇ ಮಾಡ್ತಾರೆ. ಮತ್ತೊಂದು ಕಡೆ ಸಾಂಬಾರ್ ರೆಡಿಯಾಗಿದೆ, ಇನ್ನೂ ಸ್ವಲ್ಪ ಫಿನಿಷಿಂಗ್ ಟಚ್ಚಲ್ಲಿದೆ, ಒಗ್ಗರಣೆ ಹಾಕಬೇಕು. ಸೊ ಈಗಾಗ 1:30 ಆಗೋಗಿದೆ, ಇನ್ನೊಂದು ಸಣ್ಣ ಕೆಲಸ ಇದೆ, ಏನು ಅಂತ ತೋರಿಸ್ತೀನಿ ನೋಡಿ. ಮನಸಲ್ಲಿ 7-8 kg ಲಾಸ್ ಮಾಡಿದ್ದೀನಿ, ತುಂಬಾ ವೆಯ್ಟ್ ಗೇನ್ ಆಗಿತ್ತು. ಊಟ ಬಿಟ್ಟಲ್ಲ, ನೀರು ತುಂಬ ಇಂಟೇಕ್ ಮಾಡ್ತೀನಿ, ವೆಜಿಟೇಬಲ್ಸ್ ಫ್ರೂಟ್ಸ್ ಆಮೇಲೆ ಅದೇ ಸ್ವಲ್ಪ ಫ್ರೈಡು ಫ್ರೋಝನು ಔಟ್ ಸೈಡ್ದು ಅವೆಲ್ಲ ಟೋಟಲಿ ಬಂದು ಹಾಗಾಗಿ ಸ್ವಲ್ಪ. ಸೊ ಇನ್ನೂ ಕಂಟ್ರೋಲ್ ಮಾಡಿದ್ರೆ ಇನ್ನೂ ಮಾಡ್ಬೋದು, ಬಟ್ ತುಂಬ ಕಂಟ್ರೋಲ್ ಮಾಡೋದ್ರಿಂದ ಸುಮ್ಮನೆ ಕಾರ್ವಿಂಗ್ ಜಾಸ್ತಿ ಆಗುತ್ತೆ, ಅದರಿಂದ ಸುಮ್ಮನೆ ಲಾಂಗ್ ಟರ್ಮಲ್ಲಿ ಮಾಡೋಕ್ಕಾಗಲ್ಲ. ಸೊ ಲಾಂಗ್ ಟರ್ಮಲ್ಲಿ ನಾನು ಮಾಡಿ ಮಾಡಬೇಕು ಅಂತ. ಸೊ ಸಸ್ಟೈನಿಟಿ ಇರಬೇಕಲ್ಲ, ಹಾಗಾಗಿ ಹೊಟ್ಟೆ ತುಂಬ ತುಂಬತೀನಲ್ಲ, ಎಷ್ಟಾಗುತ್ತೆ ಅಷ್ಟು ತಿನ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ. ಬ್ರೌನ್ ರೈಸ್ ತಿನ್ನು ಅಂತ ಹೇಳ್ತಾರೆ ನಮ್ಮ ಮನೆಯವರು, ಬಟ್ ಬ್ರೌನ್ ರೈಸ್ ಮಾತ್ರ ನನ್ನ ಕೆಲಸ ಸಾಧ್ಯ ಇಲ್ಲ, ಏನು ಬೇಕಾದರೂ ಬಿಡ್ತೀನಿ, ಬಟ್ ಬ್ರೌನ್ ಅನ್ನ ಬಿಡು ಅಂದರೆ ಆಗಲ್ಲ, ಅನ್ನ ಬಿಡೋಕ್ಕಾಗಲ್ಲ, ಅನ್ನ ಇಲ್ಲದೇ ಇದ್ರೆ ಅದು ಸ್ಯಾಟಿಸ್ಫ್ಯಾಕ್ಷನೇ ಆಗಲ್ಲ, ಇಷ್ಟಾದರೂ ತಿನ್ನಲೇಬೇಕು. ಬ್ರೌನ್ ರೈಸ್ ಅಂತೂ ನನ್ನ ಕೆಲಸ ಸಾಧ್ಯವೇ, ಅದು ಕಲ್ಲು ಕಲ್ಲು ಥರ ಇರುತ್ತೆ, ಆಗಲ್ಲ ನನಗೆ, ಅದು ರುಚಿನೇ ಕೊಡಲ್ಲ. ಸೊ ಇಟ್ಸ್ ಓಕೆ, ಸ್ಲೋ ಆಗಿ ಮಾಡೋ ಪರವಾಗಿಲ್ಲ, ಅನ್ನ ತಿಂದರೂ ಏನಿಲ್ಲ, ಇಟ್ಸ್ ಆಲ್ ಮ್ಯಾಟರ್ಸ್ ಕ್ವಾಂಟಿಟಿ, ನಾವು ಎಷ್ಟು ತಿಂತೀವಿ ಅದು ಮೇನ್ ಪ್ಲೇ ರೋಲ್ ಮಾಡುತ್ತೆ ನಮ್ಮ ವೆಯ್ಟ್ ಲಾಸ್ನಲ್ಲಿ, ಅದು ಮೇನ್ ಮಾಡಬೇಕಾಗತ್ತೆ. ಸೊ ಈಗ ಊಟ ಮಾಡ್ತೀವಿ, ಅಲ್ಲಿವರೆಗೆ ವಾಚ್ ಮಾಡ್ತಾ ಇರಿ, ಅನ್ಕೋತೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ. ಇವತ್ತಿನ ಸಿಂಪಲ್ ಲಂಚ್ ವೆಜಿಟೇಬಲ್ ಮಿಕ್ಸ್ ವೆಜಿಟೇಬಲ್ ಕರಿ ಮತ್ತೆ ಸಲಾಡ್ ಮತ್ತೆ ರೈಸ್ ತುಪ್ಪ. ಸೊ ಹಾಗೆ ಇವತ್ತು ವೆರಿ ಸಿಂಪಲ್, ಯಾವುದೇ ಅದು ಉಳಿದಿದ್ದ ತರಕಾರಿ ಎಲ್ಲ ಸೇರಿಸಿ ಒಂದು ಕುಕ್ಕರ್ನಲ್ಲಿ ಕೂಗಿಸ್ಬಿಟ್ಟಿದ್ದೀನಿ ಸಾಂಬಾರು ಬೇಳೆ ದಾಲ್ ಜೊತೆ, ಸಾಂಬಾರು ಪುಡಿ ಹಾಕೋದು ಮಾಡೋದು ಅಷ್ಟೇ ಸಿಂಪಲ್, ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಟೆಂಪಲ್ನಲ್ಲಿ ಮಾಡ್ತಾರೆ ನೋಡಿ ಆ ಥರ. ಹೀಗೆ ಮೆಣಸಿನ್ಕಾಯಿ ಅಂದರೆ ನನಗೆ ತುಂಬ ಇಷ್ಟ, ಸೊ ಹಸಿದು ಬಿಡಲ್ಲ, ಮತ್ತು ಇವನ್ನು ಈ ಒಣಮೆಣಸಿನ್ಕಾಯಿನೂ ಒಗ್ಗರಣೆ ಕೊಟ್ಟಿರೋದು ಖಂಡಿತ ಬಿಡಲ್ಲ. ಸೊ ಇವನ್ ನನ್ನ ಮಗನು ಕಲಿತಾ ಇದ್ದಾನೆ, ಅದು ತುಂಬ ರುಚಿ ಕೊಡುತ್ತೆ, ಒಂದು ಡೈಜೆಷನ್ಗೆ ತುಂಬ ಒಳ್ಳೆಯದು. ಅಂತಿ ಮೆಣಸಿನ್ಕಾಯಿ ತುಂಬ ಖಾರ ಆಗೋದು, ಬಟ್ ಡೈಜೆಷನ್ಗೆ ಬೂಸ್ಟ್ ಮಾಡುತ್ತೆ, ಜಾಸ್ತಿ ತಿನ್ನಬಾರ್ದು ಅಷ್ಟೇ, ಅದ್ರ ಜೊತೆಗೆ ಸಲಾಡ್ ಯೂಸ್ ಮಾಡಿದ್ವಿ. ಸೊ ಹೀಗೆ ನೋಡಿ, ಜೊತೆಗೆ ಕೂತ್ಕೊಂಡು ಎಲ್ಲ ಫ್ಯಾಮಿಲಿ ಊಟ ಮಾಡೋದು ತುಂಬಾ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ, ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರ ಫೋನು, ಹೀಗೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿರೋದ್ರಿಂದ ಸೊ ಈ ಥರ ಒಂದು ಹ್ಯಾಬಿಟ್ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಜೊತೆಗೆಲ್ಲ ಊಟ ಮಾಡಿದ್ವಿ, ತುಂಬ ಮಜಾ ಬಂತು ಇವತ್ತು ಊಟ, ಸಿಂಪಲ್ ಆದರೂ ಗುಡ್. ಆಲ್ರೆಡಿ ಏನಪ್ಪ ಟೈಮ್ ಹಚ್ಚಿನ ಟೈಮ್ ಎಷ್ಟಾಗಿದೆ? ತ್ರೀ ತರ್ಟಿ ಆಗೋಗಿದೆ, ಕೆಲಸ ಮಾತ್ರ ಮುಗಿತಾ ಇಲ್ಲ, ಈಗ ಇವ್ರುಗಳನ್ನ ಓದ್ಸಕ್ಕೆ ಕೂರಿಸ್ಬೇಕು. ಚಲೋ, ಗೆಟ್ ರೆಡಿ, ಟೇಕ್ ಯುವರ್ ಬುಕ್ಸ್ ಆ್ಯಂಡ್ ಹೋಮ್ವರ್ಕ್. ಹೋಮ್ವರ್ಕ್ಸ್ ಅಂದರೆ ಮುಖದ್ದು ಫೀಲಿಂಗ್ಸೇ ಚೇಂಜ್ ಆಗೋದು, ಫುಲ್ ನನ್ನ ಬಟ್ಟೆ ಎಲ್ಲ ವೆಯ್ಟ್ ಆಗಿದೆ, ಚೇಂಜ್ ಮಾಡಬೇಕು. ಸೊ ಇದು ಈಗ ನಾನು ಎಡಿಟ್ ಮಾಡ್ತೀನಿ, ಅವ್ರಿಗೆ ಓದಿಸ್ಕೊಂಡು ಓದಿಸ್ಕೊಂಡು, ಜೊತೆಗೆ ಕೀಪ್ ವಾಚಿಂಗ್.
ಇವತ್ತು ಎಕ್ಸ್ಟ್ರಾ ಕೆಲಸ ಆಯಿತು, ಯಾಕೆಂದರೆ ಕೆಲಸದವರು ಕೂಡ ಬಂದಿರಲಿಲ್ಲಲ್ಲ. ಸೊ ಡಿಪೆಂಡ್ ಆಗಿಲ್ಲ ಅಂದರೆ ನಾವು ಮಾಡ್ಕೊಂಡು ಹೋಗ್ಬಿಡ್ತೀವಿ ಎಲ್ಲ ಕೆಲಸ. ಡಿಪೆಂಡ್ ಆದ್ರೇ ನೋಡಿ ಕಷ್ಟ. ಬಟ್ಟು ಹತ್ರ ಒಂದಂತೂ ನಿಜ, ಯಾರು ಬರೋರು ನಮಗೆ ನಾವೆಲ್ಲ ಸೊ ಏನು ಮಾಡಿಬಿಡ್ತೀವಿ ಅವಾಗಿಂದ 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 ಪಟ 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 ಅಂತ ಮುಗಿಸ್ಕೊಂಬಿಡ್ತೀವಿ. ಬಟ್ ಎನಿವೇ, ಸೊ ಈಗ ಇದೆಲ್ಲ ಕ್ಲೀನ್ ಮಾಡಾಯಿತು, ಡಬ್ಬಗಳೆಲ್ಲ ತೊಳೆದಾಯಿತು. ಸೊ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ, ವೇಸ್ಟೇಜ್ ಅನ್ನೋದು ಯಾವತ್ತೂ ಹೋಗಲ್ಲ ಅಂತ ನಾನು ಅನ್ಕೋತೀನಿ. ನಾವಿರೋವರೆಗೆ ಇರುತ್ತೆ. ಸೊ ಅದಾದ ನಂತರ ಇಲ್ಲಿ ನೋಡಿ ಎಲ್ಲ ಡಬ್ಬಗಳು ನನ್ನ ಮಗನ ಹೆಲ್ಪಿಂದ ನಾನೆಲ್ಲ ತೊಳೆದು ತೊಳೆದು ಕೊಟ್ಟೆ. ಅವನ್ನೆಲ್ಲ ತಂದು ತಂದು ಈ ಥರ ಇಟ್ಟಿದ್ದಾನೆ. ಈಗ ನನ್ನ ಸೊಂಟ ಬಿದ್ದೋಗಿದೆ. ಅದಾದ ನಂತರ ತುಂಬಾ ಇವತ್ತು ಕೆಲಸ ಆಯಿತು ಅಂತ ಹೇಳಿ ಮಕ್ಕಳನ್ನ ಜೊತೆನಲ್ಲಿ ಕೂರಿಸ್ಕೊಂಡು 4 ಗಂಟೆ ಆಗಿತ್ತು ಆಲ್ಮೋಸ್ಟ್ ಆಲ್ರೆಡಿ. ಸರಿ, 3:30 ಆಗಿತ್ತು. ಸೊ ಮೂವಿ ನೋಡಿದ್ವಿ, ಹೇರಾಪೇರಿ, ಸ್ವಲ್ಪ ಕಾಮಿಡಿ ಎಲ್ಲ. ಸೊ ಒಂದು 1/2 ಗಂಟೆ ನೋಡಿದ್ವಿ ಅಷ್ಟೇ. ಸೊ ಈ ಥರ ಒಂದು ಸ್ವಲ್ಪ ಫ್ರೀ ಆಗಿರಬೇಕಾಗತ್ತೆ, ಯಾಕೆಂದರೆ ಹೊರಗಡೆ ಎಲ್ಲೂ ಹೋಗಲ್ಲಲ್ಲ. ಸೊ ಬಿಟ್ ಮೂವಿ ಟೈಮ್. ಸೊ ಅದಾದ ನಂತರ ನಾನು ಸ್ವಲ್ಪ ಎಡಿಟಿಂಗ್ ಕೂತ್ಕೊಂಡೆ, ಮಕ್ಕಳನ್ನ ಜೊತೆನಲ್ಲಿ ಓದೋಕ್ಕೆ ಕೂರಿಸ್ಕೊಂಡಿದ್ದೀನಿ ಇಬ್ಬರೂ ಆ ಕಡೆಯಿಂದ ಈ ಕಡೆಗೆ. ಸೊ ಬರೀವಾಗ ನನ್ನ ಮಗ ಚಿಕ್ಕವನು ಕೈಯಿಂದ ಪೆನ್ಸಿಲ್ಗೆ ಚುಚ್ಕೊಂಡ್ಬಿಟ್ಟು ಅವನು ಸ್ವಲ್ಪ ಗಾಯ ಮಾಡಿಕೊಂಡು ಅಳ್ತಾ ಇದ್ದ. ಸೊ ಅವನು ಬರೆಯೋದು ಅದಕ್ಕೆ ಅಲ್ಲೇ ಉಳ್ಕೊಂತು. ಸೊ ದೊಡ್ಡ ಮಗನಿಗಂತೂ ಆಪ್ಷನ್ ಇಲ್ಲ, ಅವನು ಓದಲೇಬೇಕು. ಸೊ ಹಿ ವಾಸ್ ಡೂಯಿಂಗ್, ಮಧ್ಯದಲ್ಲಿ ಸ್ವಲ್ಪ ಸ್ನ್ಯಾಕಿಂಗ್ ಮಾಡ್ತಾ ಇದ್ದೀವಿ, ಹೀಗೆ ನಡೀತಾ ಇದೆ. ಸೊ ವೀವ್ ನೋಡಿ ಹೇಗಿದೆ ಅಂತ, ಈವ್ನಿಂಗ್ ವೀವ್ ಚೆನ್ನಾಗಿದೆ ಅಲ್ಲ. ಸೊ ಮಜಾ ಬಂತು ಮಾಡ್ತೀನಿ. ಹಾಗೆ ಇವತ್ತಿನ ನನ್ನ ಒಂದು ವ್ಲಾಗ್ ಏನನ್ನಿಸ್ತು ಅಂತ ನನಗೆ ಖಂಡಿತವಾಗಿ ತಿಳಿಸಿ. ಯಾವ ಎಲಿಮೆಂಟ್ ಇಷ್ಟ ಆಯಿತು? ತುಂಬ ಲಾಂಗ್ ಇದೆ ಇವತ್ತು, ಬಟ್ ಸ್ಟಿಲ್ ನನ್ನ ಹೋಲ್ ಡೇಯನ್ನು ಅಪ್ಲೋಡ್ ಮಾಡಿದ್ದೀನಿ. ಈಗ ಡಿನ್ನರ್ ಏನು ಜಾಸ್ತಿ ನಾನು ಮಾಡಲ್ಲ. ಸೊ ಆಫ್ಟರ್ನೂನ್ ಏನಿದೆ ಅದನ್ನೇ ಮಾಡ್ತೀನಿ. ಸೊ ನಾವೆಲ್ಲ ಲೈಟಾಗಿ ತೊಗೊಳೋದ್ರಿಂದ. ಸೊ ಇವತ್ತಿಗೆ ಇಲ್ಲಿನ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಆಲ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಖಂಡಿತವಾಗಿ. ಸೊ ನನ್ನ ಈ ಒಂದು ಜರ್ನಿಗೆ ಸಕ್ಸಸ್ ಆಗೋಕ್ಕೆ ಹೆಲ್ಪ್ ಮಾಡಿ, ಗ್ರೋ ಆಗಬೇಡಿ. ಥ್ಯಾಂಕ್ ಯು ಆಲ್, ಬಾಯ್.